ತುಮಕೂರು ಜಿಲ್ಲೆ ಇಬ್ಬಾಗ ಆಗೋದು ಫಿಕ್ಸ್ ಆಯ್ತಾ ಹೊಸ ಜಿಲ್ಲೆಯಾಗಿ ಶಿರಾ ಆಗುತ್ತಾ ಮಧುಗಿರಿ ಆಗುತ್ತಾ ಸಿದ್ದರಾಮಯ್ಯನವರ ನಿಲುವೇನು ಪರಮೇಶ್ವರ್ ಜಯಚಂದ್ರ ರಾಜನ್ನ ಪ್ಲಾನ್ ಏನು ತುಮಕೂರು ಜಿಲ್ಲೆಯನ್ನ ಇಬ್ಬಾಗ ಮಾಡ್ತಾರ ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇತ್ತು ತುಮಕೂರು ಜಿಲ್ಲೆ ಎರಡು ಜಿಲ್ಲೆಗಳಾಗಿ ಇಬ್ಬಾಗ ಆಗುತ್ತೆ ತುಮಕೂರನ್ನ ಇಬ್ಬಾಗ ಮಾಡಿದ್ರೆ ಬೇರೊಂದು ಜಿಲ್ಲೆಯನ್ನ ಯಾವ ತಾಲೂಕು ಕೇಂದ್ರದಿಂದ ಜಿಲ್ಲಾ ಕೇಂದ್ರವಾಗಿ ಮಾಡಬೇಕು ಈ ರೀತಿಯ ಚರ್ಚೆಗಳು ಸಾಕಷ್ಟು ದಿನಗಳಿಂದ ಆಗ್ತಾ ಇದೆ ಇದು ರಾಜಕೀಯವಾಗಿ ಕೂಡ ತುಂಬ ಮಹತ್ವವನ್ನು ಪಡೆದುಕೊಳ್ತಾ ಇದೆ ಇಡೀ ಕರ್ನಾಟಕದಲ್ಲಿ ದೊಡ್ಡ ಜಿಲ್ಲೆ ಯಾವಪ್ಪ ಸದ್ಯಕ್ಕೆ ಇರೋದಂದರೆ ಅದು ಬೆಳಗಾವಿ ಬೆಂಗಳೂರನ್ನು ಹೊರತುಪಡಿಸಿ ಬೆಳಗಾವಿ ಹದಿನೆಂಟು ವಿಧಾನಸಭಾ ಕ್ಷೇತ್ರ ಇರತಕ್ಕಂಥ ಜಿಲ್ಲೆ ಅದನ್ನು ಹೊರತುಪಡಿಸಿ ನೆಕ್ಸ್ಟ್ ಬಂದರೆ ತುಮಕೂರು ಮತ್ತು ಮೈಸೂರು ಮೈಸೂರಲ್ಲೂ ಕೂಡ ಹನ್ನೊಂದು ವಿಧಾನಸಭಾ ಕ್ಷೇತ್ರ ಇದೆ ಜಿಲ್ಲೆಯಲ್ಲಿ ತುಮಕೂರಲ್ಲೂ ಕೂಡ ಹನ್ನೊಂದು ವಿಧಾನಸಭಾ ಕ್ಷೇತ್ರ ಇದೆ ಸೊ ತುಮಕೂರಲ್ಲಿ ತುಮಕೂರು ಜಿಲ್ಲೆಯನ್ನು ಡಿವೈಡ್ ಮಾಡಬೇಕು ಅಂತ ಸಾಕಷ್ಟು ದಿನಗಳಿದೆ ಚರ್ಚೆ ಆಗ್ತಾ ಇದೆ ಈಗಾಗಲೇ ಶೈಕ್ಷಣಿಕವಾಗಿ ಎರಡು ಜಿಲ್ಲೆ ತುಮಕೂರು ಶೈಕ್ಷಣಿಕವಾಗಿ ತುಮಕೂರು ಜಿಲ್ಲೆ ಒಂದು ಮಧುಗಿರಿ ಜಿಲ್ಲೆ ಒಂದು ಶೈಕ್ಷಣಿಕವಾಗಿ ಈಗಾಗಲೇ ತುಮಕೂರು ಎರಡು ಜಿಲ್ಲೆ ಆಗಿದೆ ಇದೀಗ ಇತ್ತೀಚೆಗಷ್ಟೇ ಕ್ಷೀರಭಾಗ್ಯದ ದಶಮಾನೋತ್ಸವ ಹತ್ತು ವರ್ಷಗಳ ಒಂದು ಸಂಭ್ರಮಾಚರಣೆಯನ್ನಾಯಿತು ಮಧುಗಿರಿಯಲ್ಲಿ ಈ ವೇಳೆ ತುಮಕೂರನ್ನು ಎರಡು ಭಾಗ ಮಾಡಬೇಕು ಜಿಲ್ಲೆ ಆಗಬೇಕು ಮಧುಗಿರಿಯನ್ನು ಪ್ರತ್ಯೇಕ ಜಿಲ್ಲೆ ಮಾಡಬೇಕು ಅಂತ ಸಾಕಷ್ಟು ಕೂಗು ಕೇಳಿಬಂತು ಸ್ವತಃ ಸಿ ಎಂ ಸಿದ್ದರಾಮಯ್ಯರಿದ್ದರು ಸಿ ಎಂ ಸಿದ್ದರಾಮಯ್ಯವರ ಸಮ್ಮುಖದಲ್ಲೇ ವೇದಿಕೆಯಲ್ಲೇನೆ ಈ ಬಗ್ಗೆ ಪರ ವಿರೋಧ ಚರ್ಚೆ ಆಗಿತ್ತು ಸಾಕಷ್ಟು ಮಂದಿ ಮಧುಗಿರಿಯನ್ನು ಪ್ರತ್ಯೇಕ ಜಿಲ್ಲೆ ಮಾಡಬೇಕು ಅಂತ ಒತ್ತಾಯವನ್ನು ಮಾಡಿದ್ರು ಸಿ ಎಂ ಸಿದ್ದರಾಮಯ್ಯ ಕೂಡ ಮಧುಗಿರಿಯನ್ನು ಪ್ರತ್ಯೇಕ ಜಿಲ್ಲೆ ಮಾಡೋದ್ರ ಬಗ್ಗೆ ಚರ್ಚೆ ಮಾಡಿ ಅಧಿಕಾರಿಗಳ ಜೊತೆ ಒಂದು ವರದಿಯನ್ನು ತೆರೆಸ್ಕೊಳ್ತೀನಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟರು ಸೊ ಇದಾದ ಮೇಲೆ ರಾಜಕೀಯವಾಗಿ ತುಮಕೂರನ್ನು ಇಬ್ಬಾಗ ಮಾಡಿದ್ರೆ ಹೇಗೆ ಯಾರಿಗೆ ಅನುಕೂಲ ಯಾರಿಗೆ ಲಾಭ ಯಾರಿಗೆ ನಷ್ಟ ಇಷ್ಟಕ್ಕೂ ತುಮಕೂರು ಬಿಟ್ಟರೆ ಮುಧುಗಿರಿಯನ್ನು ಜಿಲ್ಲೆಯನ್ನಾಗಿ ಮಾಡಬೇಕು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಬೇಕು ಶಿರಾವನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಬೇಕೋ ಅನ್ನೋ ಒಂದು ಚರ್ಚೆ ಮತ್ತೆ ಈಗ ಜೋರಾಗಿ ನಡೀತಾ ಇದೆ ಕೆಲವೊಂದಿಷ್ಟು ರಾಜಕೀಯ ನಾಯಕರು ಮಧುಗಿರಿಯನ್ನು ಜಿಲ್ಲೆ ಮಾಡಬೇಕು ಅಂತಿದ್ರೆ ಕೆಲವೊಂದಿಷ್ಟು ನಾಯಕರು ಶಿರಾವನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಬೇಕು ಶಿರಾ ಈಗಾಗಲೇ ಹೆದ್ದಾರಿ ಪಕ್ಕದಲ್ಲಿದೆ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿರತಕ್ಕಂಥ ಜಿಲ್ಲಾ ಕೇಂದ್ರಕ್ಕೆ ಏನು ಬೇಕೋ ಅದು ಮಿನಿ ವಿಧಾನಸೌಧದಿಂದ ಹಿಡಿದು ಕೆಲವೊಂದಿಷ್ಟು ಮೂಲಭೂತ ಸೌಕರ್ಯಗಳನ್ನು ಹೊಂದಿರ್ತಕ್ಕಂಥ ತಾಲೂಕು ಶಿರ ಹಾಗಾಗಿ ಶಿರಾವನ್ನು ಮಾಡಿ ಅಂತ ಕೆಲವೊಂದಿಷ್ಟು ನಾಯಕರು ಈಗಾಗಲೇ ಪೈಪೋಟಿಗೆ ಬಿದ್ದಿದ್ದಾರೆ ಮಧುಗಿರಿ ಬೆಟ್ರ ಅಥವಾ ಶಿರಾ ಬೆಟ್ರ ಅಂತ ಸೊ ಮಧುಗಿರಿ ಕೆ ಎನ್ ರಾಜಣ್ಣವರ ಕ್ಷೇತ್ರ ಸಚಿವರು ಸಹಕಾರ ಸಚಿವರಿಗ ಕೆ ಎನ್ ರಾಜಣ್ಣಗೆ ಒಂದು ರೀತಿಯ ಪ್ರತಿಷ್ಠೆ ಈಗ ಮಧುಗಿರಿಯನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಬೇಕು ಅಂತ ಮಧುಗಿರಿಯನ್ನಾಗಿ ಜಿಲ್ಲಾ ಕೇಂದ್ರವನ್ನು ಮಾಡಿ ಮಧುಗಿರಿ ಪಾವಗಡ ಶಿರಾ ಮತ್ತು ಕೊರಟಗೆರೆ ಈ ನಾಲ್ಕು ತಾಲೂಕು ಮತ್ತು ಕ್ಷೇತ್ರ ಏನು ಬರ್ತವೆ ಇದನ್ನು ಮಧುಗಿರಿ ಜಿಲ್ಲೆ ವ್ಯಾಪ್ತಿಗೆ ಸೇರಿಸಬೇಕು ಮಧುಗಿರಿ ಸೆಂಟರ್ ಪಾಯಿಂಟ್ ಆಗುತ್ತೆ ಅನ್ನೋದು ಕೆ ಎನ್ ರಾಜಣ್ಣ ಹಾಗೂ ಮಧುಗಿರಿ ಜನ ಭಾಗದ ಅಭಿಪ್ರಾಯ ಆದರೆ ಶಿರಾ ಜನ ಶಿರಾದ ಶಾಸಕರು ಮಾಜಿ ಸಚಿವರು ಜಯಚಂದ್ರ ಹೇಳೋದು ಬೇರೆ ಶಿರಾ ಒಂದು ರೀತಿ ಹೆದ್ದಾರಿಗೆ ಸಮೀಪ ಇದೆ ಹೆದ್ದಾರಿ ಶಿರಾ ಶಿರಾದಲ್ಲೇ ಹಾದು ಹೋಗುತ್ತೆ ಸಾರಿಗೆಯಿಂದ ಹಿಡಿದು ಪ್ರತಿಯೊಂದಕ್ಕೂ ಕೂಡ ಶಿರಾ ಹೇಳಿ ಮಾಡಿಸಿದ ಜಾಗ ಈಗಾಗಲೇ ಮಿನಿ ವಿಧಾನಸೌಧ ಇದೆ ನೀರಿಗೂ ಕೂಡ ತೊಂದರೆ ಇಲ್ಲ ಆದರೆ ಮಧುಗಿರಿಗೆ ನೀರಿಗೆ ತೊಂದರೆ ಆಗುತ್ತೆ ಶಿರಾ ಜಿಲ್ಲಾ ಕೇಂದ್ರ ಆದರೆ ಶಿರಾ ಸುತ್ತಮುತ್ತ ದೊಡ್ಡ ದೊಡ್ಡ ಕೆರೆಗಳಿದ್ದಾವೆ ಅಲ್ಲಿಂದ ನೀರನ್ನು ಅನುಕೂಲ ಆಗುವಂತೆ ಮಾಡ್ಬೋದು ಪಂಪ್ ಮಾಡ್ಬೋದು ಕುಡಿಯೋ ನೀರಿನ ವಿಚಾರಕ್ಕಾಗಿರ್ಬೋದು ಅಥವಾ ಶಿರಾ ಅಭಿವೃದ್ಧಿ ವಿಚಾರವಾಗಿ ಶಿರಾ ಈಸ್ ದ ಬೆಸ್ಟ್ ಸೊ ಅಭಿವೃದ್ಧಿ ವಿಚಾರ ಆಗಿರ್ಬೋದು ಶಿರಾ ಮುಂದಿನ ದಿನದಲ್ಲಿ ಡೆವಲಪ್ಡ್ ಸಿಟಿ ಆಗೋದಕ್ಕೆ ಅನುಕೂಲಕದ ವಾತಾವರಣ ಇದೆ ಹೀಗಾಗಿ ಶಿರಾವನ್ನು ಜಿಲ್ಲಾ ಕೇಂದ್ರ ಮಾಡಿ ಅನ್ನೋದು ಕೆಲವೊಂದಿಷ್ಟು ನಾಗರಿಕರ ಕೆಲವೊಂದಿಷ್ಟು ಜನರ ಒತ್ತಾಯ ಯಾಕಂದರೆ ಈಗಾಗಲೇ ಜಿಲ್ಲಾಧಿಕಾರಿ ಕಚೇರಿ ಆಗೋದಕ್ಕೆ ಅಲ್ಲಿ ಮೂಲಭೂತ ಸೌಕರ್ಯ ಇದೆ ಮಿನಿ ವಿಧಾನಸೌಧ ಕನ್ನಡ ಇದೆ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ ಆಮೇಲೆ ಬೇಕಾದಷ್ಟು ವಿಶಾಲ ಪ್ರದೇಶ ಹೊಂದಿದೆ ಎರಡು ರಾಷ್ಟ್ರೀಯ ಹೆದ್ದಾರಿಗಳ ಪಕ್ಕದಲ್ಲೇ ಇದೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಜೊತೆಗೆ ಶಿರಾ ಐತಿಹಾಸಿಕ ನಗರ ಕೂಡ ಹೌದು ವಿಶಾಲವಾದ ಭೌಗೋಳಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಶಿರಾ ಸುತ್ತಮುತ್ತ ಐದು ತಾಲೂಕು ಬರುತ್ತೆ ಹೀಗಾಗಿ ಸೆಂಟರ್ ಪಾಯಿಂಟ್ ಆಗುತ್ತೆ ಅನ್ನೋದು ಕೆಲವರ ವಾದ ಸೊ ಶಿರವನ್ನು ಮಾಡಿ ಅಂತ ಸಾರಿಗೆ ಉತ್ತಮ ಸಂಪರ್ಕ ಇದೆ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟು ಮತ್ತು ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಮೂವತ್ತ್ನಾಲ್ಕು ಎರಡೂ ನ್ಯಾಷನಲ್ ಹೈವೇ ಶಿರಾ ಮೂಲಕ ಹಾದು ಹೋಗೋದ್ರಿಂದ ಸಾರ್ವಜನಿಕರ ಒಂದು ಪ್ರಯಾಣಕ್ಕೆ ಸೊ ಟ್ರಾನ್ಸ್ಪೋರ್ಟ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಜೊತೆಗೆ ಸಿಕ್ಕಾಪಟ್ಟೆ ಕೈಗಾರಿಕೆಗಳು ಕೂಡ ಸ್ಥಾಪನೆ ಆಗ್ತಾ ಇದ್ದಾವೆ ಅಭಿವೃದ್ಧಿ ಹೊಂದೋದಕ್ಕೆ ಈಗಾಗಲೇ ಅಭಿವೃದ್ಧಿಯ ಪಥದಲ್ಲಿ ಸಾಕ್ತಾಯಿದೆ ಶಿರಾ ಸಿಟಿ ಕುಡಿಯೋದಕ್ಕೆ ಒಳ್ಳೆಯ ನೀರಿನ ಸೌಕರ್ಯ ಕೂಡ ಇದೆ ಪ್ರವಾಸೋದ್ಯಮಕ್ಕೂ ಕೂಡ ಅನುಕೂಲ ಆಗುತ್ತೆ ಸೊ ಇದೆಲ್ಲವನ್ನ ನೋಡಿದಾಗ ಶಿರಾ ತಾಲೂಕಲ್ಲಿ ಈಗ ಮೂರು ಲಕ್ಷ ಜನಸಂಖ್ಯೆ ಇದೆ ನಗರ ಪಾವಗಡ ಮತ್ತು ಮಧುಗಿರಿ ಜೊತೆಗೆ ಚಿಕ್ಕನಾಯಕನಹಳ್ಳಿ ಹಿರಿಯೂರು ತಾಲೂಕು ಕೂಡ ಕೇಂದ್ರ ಬಂದು ಆಗಬಹುದು ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಕೇವಲ ತುಮಕೂರಿನ ಮಧುಗಿರಿನೋ ಕೊರಟಿ ಕೊ ಮಧುಗಿರಿ ಕೊರಟಗೆರೆ ಅದಾದ ಮೇಲೆ ಪಾವಗಡ ಇಷ್ಟಕ್ಕೆ ಮಾತ್ರ ಅಲ್ಲ ಚಿತ್ರದುರ್ಗದ್ದು ಹಿರಿಯರಿಗೂ ಕೂಡ ಹತ್ರ ಆಗುತ್ತೆ ಜೊತೆಗೆ ಚಿಕ್ಕನಾಯಕ್ನಹಳ್ಳಿ ಏನು ತುಮಕೂರಿನ ಇನ್ನೊಂದು ತಾಲೂಕು ಕ್ಷೇತ್ರ ಸೊ ಅದು ಕೂಡ ಶಿರಾ ಸೆಂಟರ್ ಪಾಯಿಂಟ್ ಆಗುತ್ತೆ ಹೀಗಾಗಿ ಶಿರಾವನ್ನು ಮಾಡಿದ್ರೆ ಬೆಟರು ಅನ್ನೋದು ಕೆಲವೊಂದ್ರ ಕೆಲವು ಜನರ ನಾಗರಿಕರ ಅಭಿಪ್ರಾಯ ಜೊತೆಗೆ ಶಿರಾದಲ್ಲಿ ಪಾಲಿಟೆಕ್ನಿಕ್ ಇದೆ ಆಮೇಲೆ ಐ ಟಿ ಐ ಕಾಲೇಜ್ ಇದೆ ಐದು ಖಾಸಗಿ ಕೈಗಾರಿಕಾ ತರಬೇತಿ ಐ ಟಿ ಐ ಕಾಲೇಜ್ ಇದಾವೆ ಸೆಂಟ್ರಲ್ ಪದವಿ ಕಾಲೇಜ್ ಇದೆ ಬಾಲಕಿಯರ ಪದವಿ ಪೂರ್ವ ಕಾಲೇಜಿದೆ ಮೊರಾಜ ದೇಸಾಯಿ ಸ್ಕೂಲ್ ಇದೆ ಅಂದರೆ ಎಲ್ಲ ರೀತಿಯ ವಸತಿ ಶಾಲೆಗಳು ಸೇರಿದಂತೆ ಶಾಲಾ ವಿಶೇಷವಾಗಿ ಎಜುಕೇಷನ್ ತುಂಬ ಡೆವಲಪ್ಡಾಗಿ ಇರತಕ್ಕಂಥ ತಾಲೂಕು ಹಾಗಾಗಿ ಸಾಕಷ್ಟು ಶಿಕ್ಷಣ ಕ್ಷೇತ್ರಗಳಿದ್ದಾವೆ ತುಮಕೂರು ವಿವಿಯ ಸ್ನಾನಕೋತ್ತರ ಕೇಂದ್ರ ಕೂಡ ಇದೆ ಶಿರಾದಲ್ಲಿ ಹಾಗಾಗಿ ಶಿರಾವನ್ನು ಚೂಸ್ ಮಾಡಿದ್ರೆ ಬೆಟರು ಅನ್ನೋ ಒಂದು ವಾದ ಕೇಳಿ ಬರ್ತಾ ಇದೆ ಸೊ ಇಲ್ಲೂ ಕೂಡ ರಾಜಕೀಯ ಇದೆ ಶಿರಾ ಆಗಬೇಕು ಅಂತ ಜಯಚಂದ್ರ ಮಧುಗಿರಿ ಆಗಬೇಕು ಅಂತ ರಾಜಣ್ಣ ಪಟ್ಟು ಸೊ ಯಾವುದು ಜಿಲ್ಲಾ ಕೇಂದ್ರ ಆಗುತ್ತೆ ಅನ್ನೋ ಒಂದು ಸಸ್ಪೆನ್ಸ್ ಈಗ ತುಮಕೂರು ಜನರಲ್ಲಿ ಕಾಡ್ತಾ ಇದೆ ಓ ನಮ್ಮ ತಾಲೂಕು ಯಾವ ಜಿಲ್ಲೆಗೆ ಹೋಗುತ್ತಪ್ಪ ಓ ಜಿಲ್ಲೆ ಆದರೆ ಯಾವ ಜಿಲ್ಲೆ ಆಗುತ್ತೆ ಶಿರಾ ಆಗಬೇಕಾ ಅಥವಾ ಮಧುಗಿರಿ ಆಗಬೇಕಾ ಅನ್ನೋ ಒಂದು ಚರ್ಚೆ ಈಗ ಜೋರಾಗಿ ನಡೀತಾ ಇದೆ ಈ ನಡುವೆ ಇತ್ತೀಚೆಗೆ ಏನು ಮಧುಗಿರಿಯಲ್ಲಿ ಕಾರ್ಯಕ್ರಮ ಆಯಿತು ಈ ಕಾರ್ಯಕ್ರಮದಲ್ಲೂ ಕೂಡ ಸ್ವತಃ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಧುಗಿರಿಯನ್ನು ಜಿಲ್ಲಾ ಕೇಂದ್ರ ಮಾಡಬೇಕು ಅಂತ ಮನವಿಯನ್ನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಬಳಿ ಈ ವೇಳೆ ಸಿದ್ದರಾಮಯ್ಯ ಮಾತಾಡಿದ್ರು ಮಧುಗಿರಿಯನ್ನು ಜಿಲ್ಲಾ ಕೇಂದ್ರ ಮಾಡಬೇಕು ಅಂತ ಸಾಕಷ್ಟು ವರ್ಷಗಳಿಂದ ಒಂದು ಒತ್ತಾಯ ಇದೆ ಒತ್ತಡ ಇದೆ ಆದರೆ ಮಧುಗಿರಿಯನ್ನು ಜಿಲ್ಲಾ ಕೇಂದ್ರ ಮಾಡೋದಕ್ಕೆ ತುಮಕೂರು ಜಿಲ್ಲೆಯ ನಾಯಕರೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಕಡೆ ಕೆ ಎನ್ ರಾಜಣ್ಣ ಮತ್ತು ಪರಮೇಶ್ವರ್ ಮಧುಗಿರಿಯನ್ನು ಜಿಲ್ಲಾ ಕೇಂದ್ರನ ಮಾಡಬೇಕು ಅಂದರೆ ಕೆಲವೊಂದಿಷ್ಟು ಜನ ತಿಪಟೂರನ್ನು ಮಾಡಿ ಅಂತಾರೆ ಕೆಲವೊಂದಿಷ್ಟು ಜನ ಶಿರಾವನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಮಧುಗಿರಿಯನ್ನು ಮಾಡಬೇಕಾ ತಿಪ್ಟೂರು ಮಾಡಬೇಕಾ ಶಿರಾ ಮಾಡಬೇಕಾ ಈ ರೀತಿಯ ಚರ್ಚೆ ಆಗ್ತಾಯಿದೆ ತಿಪ್ಟೂರನ್ನೇ ಜಿಲ್ಲಾ ಕೇಂದ್ರ ಮಾಡಿ ಅಂತ ಷಡಕ್ಷರವರು ಹೇಳ್ತಾರೆ ಸೊ ಯಾವುದನ್ನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋ ಒಂದು ಗೊಂದಲ ಇದೆ ಈ ನಿಟ್ಟಿನಲ್ಲಿ ಸರ್ಕಾರ ಪರಿಶೀಲನೆ ಮಾಡಿ ಒಂದು ಸೂಕ್ತ ನಿರ್ಧಾರನ ತೆಗೆದುಕೊಳ್ಳುತ್ತೆ ಅಂತ ಸಿ ಎಂ ಸಿದ್ದರಾಮಯ್ಯವರು ಭರವಸೆಯನ್ನು ಕೊಟ್ಟಿದ್ದಾರೆ ಸೊ ಕೇವಲ ಮಧುಗಿರಿನೋ ಶಿರಾನೋ ಅಲ್ಲ ತಿಪ್ಟೂರು ಕೂಡ ಇದರಲ್ಲಿ ಜಾಯ್ನ್ ಆಗ್ತಾಯಿದೆ ಸೊ ಮೂರು ಕ್ಷೇತ್ರಗಳು ಮೂರು ತಾಲೂಕು ಕೇಂದ್ರಗಳು ಈಗ ನಮ್ಮನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಿ ಅಂತ ಒತ್ತಾಯವನ್ನು ಒತ್ತಡವನ್ನು ಹೇರ್ತಾ ಇದ್ದಾರೆ ಸೊ ಸರ್ಕಾರದ ನಿರ್ಧಾರ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡೋಣ ಸೊ ಮಧುಗಿರಿ ಆದರೆ ಈಗಾಗಲೇ ರಾಜಣ್ಣ ಮತ್ತು ಕೊರ್ಟು ರಾಜಣ್ಣ ಮಧುಗಿರಿ ಶಾಸಕರು ಕೊರಟಗೆರೆ ಶಾಸಕರು ಪರಮೇಶ್ವರ್ ಅವರಿಬ್ಬರಿಗೂ ಕೂಡ ರಾಜಕೀಯ ಪ್ರಾಬಲ್ಯ ಬೇರೆ ಬೇರೆ ರೀತಿಯೆಲ್ಲ ಆಗಬಹುದು ತುಮಕೂರಲ್ಲಿ ಈಗಾಗಲೇ ಪ್ರಭಾವಿ ನಾಯಕರಪ್ಪ ತುಮಕೂರು ಜಿಲ್ಲೆಗೆ ಅಂದರೆ ಅದು ಕೆ ಎನ್ ರಾಜಣ್ಣ ಹೆಸರು ಕೇಳಿಬರುತ್ತೆ ಮೇಲೆ ಪರಮೇಶ್ವರ್ ಹೆಸರು ಕೇಳಿಬರುತ್ತೆ ಜಯಚಂದ್ರ ಅವರು ಕೊನೆ ಚುನಾವಣೆ ಇದು ಸೊ ಅವರು ರಾಜಕೀಯ ಅಂತ್ಯ ರಾಜಕೀಯದ್ದು ಅವರು ಜಯಚಂದ್ರ ಅವ್ರದ್ದು ಆದರೆ ರಾಜಕೀಯವಾಗಿ ತುಮಕೂರು ಮತ್ತು ಮಧುಗಿರಿ ಎರಡು ಜಿಲ್ಲೆ ಆದರೆ ಸೊ ಜಿಲ್ಲಾವಾರು ರಾಜಕೀಯ ಪ್ರಾಬಲ್ಯ ಬದಲಾಗಬಹುದು ಕೊರಟಗೆರೆ ಎಲ್ಲಿಗೆ ಸೇರಿಸ್ತಾರೆ ಅನ್ನೋದು ಇಂಪಾರ್ಟೆಂಟು ಯಾಕೆಂದರೆ ಮಧುಗಿರಿ ಮತ್ತು ತುಮಕೂರು ಮಿಡ್ಲ್ ಭಾಗದಲ್ಲಿ ಕೊರಟಗೆರೆ ಬರುತ್ತೆ ಒಂದು ವೇಳೆ ಶಿರಾ ಮಾಡಿದ್ರೆ ಶಿರಾವನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಿದ್ರೆ ಮಧುಗಿರಿ ಪಾವುಗಡ ಈ ಕಡೆ ಚಿಕ್ಕನಾಕ್ನಹಳ್ಳಿ ದುರ್ಗದಿಂದ ಹಿರಿಯೂರನ್ನು ತೆಗೆದುಕೊಳ್ಬಹುದಾ ಈ ರೀತಿಯ ಚಿಂತನೆ ಕೂಡ ಆಗ್ತಾ ಇದೆ ಒಟ್ಟಿನಲ್ಲಿ ತುಮಕೂರು ಇಬ್ಬಾಗ ಆಗೋದು ಕನ್ಫರ್ಮು ಎರಡು ಜಿಲ್ಲೆ ಆಗುತ್ತೆ ಶೀಘ್ರದಲ್ಲೇ ಅನೌನ್ಸ್ ಆಗಬಹುದು ಅಧಿಕೃತವಾಗಿ ಅದು ತಿಪಟೂರು ಆಗುತ್ತಾ ಶಿರಾ ಆಗುತ್ತಾ ಮದಗಿರಿ ಆಗುತ್ತಾ ಸೊ ಮೂರು ತಾಲೂಕು ಕೇಂದ್ರಗಳ ನಡುವೆ ಪೈಪೋಟಿ ಆಗ್ತಾಯಿದೆ ಯಾವುದನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಬೇಕು ಅಂತ ವೆಯ್ಟ್ ಮಾಡೋಣ ಜೊತೆಗೆ ಮೈಸೂರನ್ನು ಇಬ್ಬಾಗ ಆಗುವಂತಹ ಯಾವುದೇ ಸಾಧ್ಯತೆಗಳಿಲ್ಲ ಯಾರೂ ಕೂಡ ಮೈಸೂರನ್ನ ಡಿವೈಡ್ ಮಾಡಿ ಅಂತ ಇಲ್ಲ ಮೈಸೂರು ಮೈಸೂರಾಗೇ ಉಳಿಲಿ ಮತ್ತೊಂದು ಕಡೆ ಬೆಳಗಾವಿಯನ್ನು ಮೂರು ರಾಜ್ಯ ಮೂರು ಜಿಲ್ಲೆಗಳಾಗಿ ವಿಭಜನೆ ಮಾಡಬೇಕು ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಷ ಸತೀಶ್ ಜಾರಕಿಹೊಳಿಯ ಒಂದು ಕೋಲ್ಡ್ ವಾರ್ ನಡುವೆ ಅದು ಸದ್ಯಕ್ಕೆ ನೆನೆಗುದಿಗೆ ಬಿದ್ದಿದೆ ಜೊತೆಗೆ ಬೆಳಗಾವಿ ಅಂದರೆ ಗಡಿ ಜಿಲ್ಲೆ ಕೆಲವೊಂದಿಷ್ಟು ಭಾಷಾ ಮತ್ತು ಗಡಿ ವಿಚಾರವಾಗಿ ಗೊಂದಲ ಇದೆ ಹೀಗಾಗಿ ಬೆಳಗಾವಿಯನ್ನು ಅದೇ ರೀತಿ ಉಳಿಸ್ಕೊಂಡ್ರೆ ಬೆಟ್ರು ಅನ್ನೋದು ಕೆಲವೊಂದಿಷ್ಟು ನಾಯಕರ ಅಭಿಪ್ರಾಯ ಬಟ್ ಮರಾಠಿ ಮತ್ತು ಕನ್ನಡಿಗರ ಮತಗಳ ಮೇಲೆ ಕಣ್ಣಿಡ್ತಕ್ಕಂಥ ರಾಜಕೀಯ ಪಕ್ಷಗಳು ಬಹುಶಃ ಬೆಳಗಾವಿ ಜಿಲ್ಲೆಯನ್ನು ಡಿವೈಡ್ ಮಾಡೋಕ್ಕೆ ಹೋಗಲ್ಲ ಅನ್ನೋ ಚರ್ಚೆ ಕೂಡ ಆಗ್ತಾಯಿದೆ ಎಲ್ಲವೂ ಕೂಡ ವೋಟ್ ಬ್ಯಾಂಕಿಂಗ್ ರಾಜಕಾರಣ ಇಲ್ಲೂ ಕೂಡ ವೋಟ್ ಬ್ಯಾಂಕಿಂಗ್ ರಾಜಕಾರಣ ಆಗಬಹುದು ನಿಮ್ಮ ಪ್ರಕಾರ ತುಮಕೂರು ಜಿಲ್ಲೆಯನ್ನು ಎರಡು ಜಿಲ್ಲೆಯನ್ನಾಗಿ ಮಾಡಬೇಕಾ ತುಮಕೂರು ಜಿಲ್ಲಾ ಕೇಂದ್ರ ಎರಡನೇ ಜಿಲ್ಲೆ ಆದರೆ ಮಧುಗಿರಿ ಮಾಡಬೇಕಾ ಅಥವಾ ಶಿರಾ ಮಾಡಬೇಕಾ ಅಥವಾ ತಿಪ್ಟೂರ್ ಮಾಡಬೇಕಾ ಯಾವ ಒಂದು ತಾಲೂಕನ್ನು ಜಿಲ್ಲಾಕ್ಕೆನಾಗಿ ಮಾಡಬೇಕು ನೀವು ತುಮಕೂರಾಗಿದ್ದರೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ